ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಇದೇ ಸೆಪ್ಟೆಂಬರ್ 22ರಂದು ನಿಗದಿಪಡಿಸಿರುವ 402 PSI ಹುದ್ದೆಗಳ ಪರೀಕ್ಷಾ ದಿನಾಂಕಕ್ಕೆ ಸಂಬಂಧಿಸಿದಂತೆ ಇಂದು ಬಂದಿರುವಂತಹ ಕೆಲವು ಪ್ರಮುಖ ಮಾಹಿತಿಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಮೊದಲನೇದಾಗಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ವಿವಿಧ ಇಲಾಖೆಯ ಎರಡು ಪರೀಕ್ಷೆಗಳು ಒಂದೇ ದಿನ ಇರೋದ್ರಿಂದ ಅಭ್ಯರ್ಥಿಗಳಿಂದ ಹಾಗೂ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಡೆಯಿಂದ ಈ ಪರೀಕ್ಷೆಯನ್ನ ಕೆಲವು ದಿನಗಳ ಮಟ್ಟಿಗೆ ಮುಂದೂಡಿಕೆ ಮಾಡಿ ಎರಡು ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುವಂತೆ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ಹಾಗೂ ಪ್ರಾಧಿಕಾರಕ್ಕೆ ಹಲವಾರು ಮನವಿಗಳನ್ನ ಮಾಡಿಕೊಳ್ತಿದ್ದಾರೆ. ಆದರೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಮಾತನಾಡಿರುವಂತಹ ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಏನನ್ನ ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ, ಪಿಎಸ್ಐ ಪರೀಕ್ಷೆ ನಿಗದಿಯಂತೆ ಸೆಪ್ಟೆಂಬರ್ 22ರಂದು ನಡೆಯಲಿದೆ. ಲೋಕಸಭಾ ಚುನಾವಣೆಯ ಕಾರಣದಿಂದ ಈಗಾಗಲೇ ಒಮ್ಮೆ ಪರೀಕ್ಷೆ ಮುಂದೂಡಲಾಗಿದೆ, ಮತ್ತೆ ಮುಂದೂಡಲು ಸಾಧ್ಯವಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಪರೀಕ್ಷೆ ಇದ್ದೇ ಇರುತ್ತದೆ, ಹಾಗಂತ ಪರೀಕ್ಷೆ ಇಲ್ಲದ ದಿನ ಹುಡುಕುವುದು ಕೂಡ ಕಷ್ಟ. ಈ ದಿನಾಂಕವನ್ನ 3 ತಿಂಗಳ ಮೊದಲೇ ತೀರ್ಮಾನಿಸಿದ್ದು ಆ ಪ್ರಕಾರವೇ ನಡೆಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಪರೀಕ್ಷೆ ನಡೆಸಲು ತಂತ್ರಜ್ಞಾನ ಮತ್ತು ಭದ್ರತಾ ಕ್ರಮಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಪರೀಕ್ಷೆ ನಡೆಸಲು ಪೊಲೀಸ್ ಇಲಾಖೆಯ ನೆರವು ಕೋರಲಾಗಿದೆ. ಈ ಸಂಬಂಧ ಗೃಹ ಸಚಿವರು ಹಾಗೂ ಡಿಜಿಪಿಗೂ ಪತ್ರ ಬರೆಯಲಾಗಿದೆ. ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸುವ ಬಗ್ಗೆಯೂ ಚರ್ಚಿಸಲಾಗಿದೆ ಹಾಗೂ ಬೆಂಗಳೂರು ಸೇರಿ ರಾಜ್ಯದ 164 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಅಂತ ತಿಳಿಸಿದರು. ಈ ಬಗ್ಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಳ್ಳಿ. ಕೆಕೆಆರ್ಟಿಸಿ ಎಕ್ಸಾಮ್ ಮಾಡಿದಾಗ ನಾವು ಎಐ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ನಾವು ಇಂಪರ್ಸನೇಷನ್ ಅಂದ್ರೆ ಎಕ್ಸಾಮ್ ಪರೀಕ್ಷಾ ಕೇಂದ್ರಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಚೆಕ್ ಮಾಡಿದ್ವಿ. ಈಗ PSI ದು ಒಂದು ಒಳ್ಳೆ ವಿಚಾರ ಏನಂತಂದ್ರೆ, ಯಾರೆಲ್ಲ ಫಿಸಿಕಲ್ ಟೆಸ್ಟ್ಗೆ ಬಂದಿರುವಂತಹ ಅಭ್ಯರ್ಥಿಗಳಿದ್ದಾರೆ ಅವ್ರದ್ದೆಲ್ಲರದೂ ಫೋಟೋ ಮತ್ತೆ ತಮ್ ಕ್ಯಾಪ್ಚರ್ ಏನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವು ಅವ್ರನ್ನ ಒಳಗಡೆ ಬಿಡುವಂತದ್ದು. 30 ಮಿನಿಟ್ಸ್ ಒಳಗಡೆ ನೀವು ಬಂದು ಅಲ್ಲಿ ನಿಮ್ಮ ಎಫೆಕ್ಟು, ನಿಮ್ಮ ಭಾವಚಿತ್ರ, ನೀವೇ ಫಿಸಿಕಲ್ ಟೆಸ್ಟ್ಗೆ ಹೋಗಿದ್ರ ಅನ್ನುವಂಥದ್ದು ಚೆಕ್ ಮಾಡೋದ್ರ ಜೊತೆಗೆ ನಾವು 100% ಪ್ರೊಫೆಷನಲ್ ಮೂಲಕ ರಿಸ್ಕಿಂಗ್ ಮಾಡ್ತಾ ಇದೀವಿ. ಟೆಕ್ನಾಲಜಿಯನ್ನ ಬಳಸಿ ನಾವು ಡ್ರೆಸ್ ಕೋಡ್ ಅನ್ನ ಕೊಟ್ಟಿದೀವಿ, ನಿಷೇಧಿತ ವಸ್ತುಗಳನ್ನ ಬಗ್ಗೆ ನಾವು ಹೇಳಿದೀವಿ. ದಯಮಾಡಿ ಒಂದು ದಿನನಾದರೂ ನಮ್ಮ ಡ್ರೆಸ್ ಕೋಡ್ ಅನ್ನು ನೀವು ಫಾಲೋ ಮಾಡಿ. ಎರಡನೇದು, ಎರಡು ಪೇಪರ್ ಇದೆ ನಿಮ್ದು, ಡಿಸ್ಕ್ರಿಪ್ಟಿವ್ 50 ಮಾರ್ಕ್ಸ್ಗೆ ಮತ್ತೆ 150 ಮಾರ್ಕ್ಸ್ಗೆ ಏನು ನೀವು ಎರಡನೇ ಪೇಪರ್ ನೀವು ಆಬ್ಜೆಕ್ಟಿವ್ ಟೈಪಿಂಗ್ ನೀವು ಬರೆಯುವಂತದ್ದಿದೆ. ನಾವು ಒಂದ್ಸರಿ ನೀವು ಒಳಗಡೆ ಎಂಟ್ರಿ ಆದ್ರೆ ನಾವು ನಿಮ್ಮನ್ನ ಹೊರಗಡೆ ಬಿಡಲ್ಲ. ಎರಡೂ ಪೇಪರ್ನ ಬರೆದು ತಾವು ಹೊರಗಡೆ ಬರುವಂತದ್ದು. ಹಾಗಾಗಿ ತಾವು ಅದಕ್ಕೆ ಸಿದ್ಧರಾಗಿ ಬನ್ನಿ. ಒಂದು ಪೇಪರ್ ಆದ್ಮೇಲೆ 1/2 ಗಂಟೆ ಗ್ಯಾಪ್ ನಾವು ಕೊಡ್ತೀವಿ, ನೀರ್ಗಿರಿ ಕುಡಿಬಹುದು, ಬಟ್ ಒಳಗೇನೆ ನಾವೆಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ. ಆ ಪೇಪರ್ನ ಇಸ್ಕೊಂಡು ನಾವು ಆಬ್ಜೆಕ್ಟಿವ್ ಪೇಪರ್ನ ನಾವು ಕೊಡ್ತೀವಿ. ಪರೀಕ್ಷೆಯನ್ನು ನಡೆಸುವಂತದಕ್ಕೆ ನಾವು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಖಂಡಿತ ಪಾರದರ್ಶಕವಾಗಿ ಆಗುತ್ತೆ. ಯಾರು ಓದಿದರೆ ಆ ವಿದ್ಯಾರ್ಥಿಗಳಿಗೆ ಹುದ್ದೆ ಸಿಗುವಂತ ನಿಟ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಎರಡು ವಿಚಾರನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆನ್ ಮಾಡಬೇಕು ಅಂತ ಸಹ ವಿನಂತಿಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ಈಗಾಗಲೇ ಪೋಸ್ಟ್ ಪೋನ್ ಆಗಿ ಫಿಕ್ಸ್ ಆಗಿರುವಂತ ಪರೀಕ್ಷೆ. MP ಎಲೆಕ್ಷನ್ ಟೈಮ್ ಅಲ್ಲಿ ಫಿಕ್ಸ್ ಆಗಿತ್ತು, ಅದ್ರ ನಂತರ ಎಲೆಕ್ಷನ್ ಬಂದಿರೋ ಕಾರಣಕ್ಕೋಸ್ಕರ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ನಾನ್ ಬಂದಾದ್ಮೇಲೆ ಇದನ್ನ ಸಹ 2-3 ತಿಂಗಳು ಮೊದಲೇ ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾವು 22ನೇ ತಾರೀಕು PSI ಎಕ್ಸಾಮ್ ಮಾಡುವಂತದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಈ ಹಿಂದೆ ಏನು ದುಷ್ಟಶಕ್ತಿಗಳು ಬೇರೆ ಬೇರೆ ಮಾರ್ಗಗಳಲ್ಲಿ ಅವರು ಅಕ್ರಮಗಳನ್ನ ಹೆಸರಿದ್ರು, ಅದಕ್ಕೆಲ್ಲ ನಾವು ಕಟ್ ಮಾಡುವಂತದಕ್ಕೆ ಏನ್ ಬೇಕು ಅನ್ನುವಂಥದ್ದು, ಈಗಾಗಲೇ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೊಂಡಿದ್ದೀವಿ, ಸೆಕ್ಯೂರಿಟಿ ಫೀಚರ್ಸ್ ನ ಹೆಚ್ಚು ಮಾಡಿದ್ದೀವಿ. ಹಾಗಾಗಿ ಯಾವುದೇ ಒಂದು ಗಾಳಿ ಸುದ್ದಿಗೆ ನೀವು ಕಿವಿ ಕೊಡಬೇಡಿ. ಯಾವುದೇ ಅಕ್ರಮ ಇಲ್ಲದೆ ಪಾರದರ್ಶಕವಾಗಿ ನಾವು ಪರೀಕ್ಷೆ ನಡೆಯುವಂತದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈ ವಿಡಿಯೋದಲ್ಲಿ ನೋಡಿರುವ ಹಾಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಸ್ಪಷ್ಟಪಡಿಸಿರುವಂತೆ ಈ 402 PSI ಹುದ್ದೆಗಳ ಪರೀಕ್ಷಾ ದಿನಾಂಕದಲ್ಲಿ ಯಾವುದೇ ರೀತಿಯ ಮುಂದೂಡಿಕೆ ಇಲ್ಲ ಎನ್ನುವುದು ತಿಳಿತಾ ಇದೆ. ಆದ್ದರಿಂದ ಅಭ್ಯರ್ಥಿಗಳು ಸೆಪ್ಟೆಂಬರ್ 22ರಂದು ಈ PSI ಹುದ್ದೆಗಳಿಗೆ ನಿಗದಿಯಾಗಿರುವ ಪರೀಕ್ಷೆಗಾಗಿ ನಿಮ್ಮ ತಯಾರಿ ಮಾಡಿಕೊಳ್ಳಿ. ಅದೇ ರೀತಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗುವ ಕಡ್ಡಾಯ ಕ್ರಮಗಳ ಬಗ್ಗೆ ಕೆಇಎ ಕಡೆಯಿಂದ ವಿಶೇಷ ಸೂಚನೆಗಳನ್ನು ಕೂಡ ತಿಳಿಸಿದ್ದಾರೆ. ಪರೀಕ್ಷೆ ಆರಂಭವಾಗುವ 30 ನಿಮಿಷದ ಮೊದಲೇ ಕೇಂದ್ರದ ಮುಖ್ಯ ಗೇಟ್ ಮುಚ್ಚಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಬಂದು ಕಾರಣ ಹೇಳಬಾರದು. ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗುತ್ತದೆ. ಕೆಇಎ ನೀಡಿರುವ ನಿಯಮಗಳನ್ನ ಪಾಲನೆ ಮಾಡುವಂತೆ ತಿಳಿಸಿದ್ದಾರೆ. ಸೆಪ್ಟೆಂಬರ್ 22ರಂದು ಬೆಳಿಗ್ಗೆ 10:30 ರಿಂದ 12 ಗಂಟೆ ಹಾಗೂ ಮಧ್ಯಾಹ್ನ 12:30 ರಿಂದ 2 ಗಂಟೆವರೆಗೂ ಪರೀಕ್ಷೆ ನಡೆಸಲಾಗುತ್ತಿದೆ. ನಡುವೆ 1/2 ಗಂಟೆ ವಿರಾಮದ ಸಮಯದಲ್ಲಿ ಅಭ್ಯರ್ಥಿಗಳು ಕೇಂದ್ರದಿಂದ ಹೊರಗೆ ಹೋಗಲು ಅವಕಾಶವಿರುವುದಿಲ್ಲ. ಪರೀಕ್ಷಾ ಕೇಂದ್ರದಲ್ಲಿಯೇ ಇದ್ದು ಮತ್ತೊಂದು ಪರೀಕ್ಷೆಗೆ ಹಾಜರಾದ ಬಳಿಕವೇ ಹೊರಗೆ ಕಳಿಸಲಾಗುತ್ತದೆ ಅಂತ ಈ ರೀತಿಯ ವಿಶೇಷ ಸೂಚನೆಗಳನ್ನು ಕೂಡ ಕೆಇಎ ಕಡೆಯಿಂದ ಅಭ್ಯರ್ಥಿಗಳಿಗೆ ತಿಳಿಸಲಾಗಿದೆ. ಆದ್ದರಿಂದ ಪರೀಕ್ಷೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಎಲ್ಲಾ ರೀತಿಯಲ್ಲಿ ಸಿದ್ಧರಾಗಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ. ಇದಿಷ್ಟು ಈ ನೇಮಕಾತಿಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಮಾಹಿತಿಗಳಾಗಿತ್ತು. ಇದೇ ರೀತಿ ಮುಂಬರುವಂತಹ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.